ಆಯ್ತು ಬಿಡಿ, ನಾಳೆಯಿಂದನೇ ಕೆಲಸಕ್ಕೆ ಬನ್ನಿ. ಮಾವ, ನಾಳೆ ಪಾಡ್ಯ ಮಾವ. ಈ ಅಮಾವಾಸ್ಯೆ ನೆರಳು ಅದ್ರ ಮೇಲ್ ಬಿದ್ದಿರುತ್ತೆ, ನಾಳೆನೂ ಅಪಾಯ ದಿವಸನೇ. ನೀವೇನ್ ಡೋಂಟ್ ವರಿ ಮಾಡ್ಕೋಬಿಡಿ ಮಾವ, ನನಗೊಂದೆರಡೆರಡು ದಿವಸ ಬಿಟ್ಬಿಡಿ, ರಿಲ್ಯಾಕ್ಸ್ ಮಾಡ್ಕೊಂಡು ಬಂದು ನಾನೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊತೀನಿ. ಹಾ, ಈಗ ನೀವೆಲ್ಲರೂ ಆಫೀಸ್ಗೆ ಹೊರಟಿದ್ದೀರಿ, ಸಮಯ ತುಂಬ ಅಮೂಲ್ಯವಾದದ್ದು, ಅದ್ರ ಮೇಲೆ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಹೊರಡಿ ಮಾವ, ಹೊರಡಿ ಹೊರಡಿ. ಸರಿ ಹೇಳಿ ಅಂದ್ರೆ ನಿಮಗೆ ಯಾವತ್ತಿಷ್ಟನೋ ಅವತ್ತಿಂದಾನೇ. ಹಲೋ ಮ್ಯಾನೇಜರ್ ಸರ್, ನಾನು ಬಡ್ಡೆ ಬಡ್ಡೆ ಎಲ್ಲೇ ದುಡ್ಡು. ನಮಸ್ಕಾರ ಅಣ್ಣ, ಸತ್ಯಕ್ಕೆ ಮ್ಯಾನೇಜರ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಣ್ಣ. ಸ್ವಲ್ಪ ಟೈಮ್ ಕೊಟ್ರೆ ಮುಂದಿನ ತಿಂಗಳು ನಿನ್ ಮನೆ ಬಾಗಿಲಿಗೆ ಬಂದು ನಿನ್ ಪಾದದಡಿ ದುಡ್ಡಿಟ್ಟು ಹೋಗ್ತೀನಣ್ಣ. ಬಾಗಿಷ್ಟು ಪೆನಾಲ್ ಹಾಕ ಯಾವ್ದ ನಾಲ್ಗೆ ನಿನ್ಲಿ? ಏನ್ ಮಾಡ್ಲಣ್ಣ, ನನ್ ಪ್ರಾಬ್ಲಮ್ ಅಲ್ಲ, ಶನಿದು. ಶನಿ ಸೈಡ್ ಇಂದ ಕೆಕ್ಕರ್ತಾ ಇದ್ದಾನಣ್ಣ, ಅದು ಒಂಟಿ ಕಣ್ಣಲ್ಲಿ. ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಹಲೋ ಹಲೋ ಅಣ್ಣ, ಹಲೋ ಹಲೋ ಹಲೋ. ನಮಸ್ಕಾರ ಅಮ್ಮ. ನಮಸ್ತೆ, ನಾವು ಸೆನ್ಸಸ್ ಅವರು. ಹೇಳಿ ಸರ್. ನಿಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಹೆಸರು ಸುಮಿತ್ರ, ವಯಸ್ಸು 42, ಅವನು ನನ್ನ ಮಗ ಕೃಷ್ಣ ಪ್ರಸಾದ್ ಅಂತ. ವಯಸ್ಸು ಜಸ್ಟ್ 24. ಅವಳು ನನ್ನ ಮಗಳು ರೋಹಿಣಿ. ಹೇಳ್ಬೇಡಮ್ಮ, ಬಾಯ್ ಮುಚ್ಚೆ, ಒಂದ್ 20 ವರ್ಷ ಬರ್ಕೊಳ್ಳಿ. ಅಷ್ಟೇನಾ ಮೇಡಮ್? ಅಷ್ಟೇ, ನಮ್ಮನೇಲಿ ಇರೋದು 3 ಜನನೇ ಅಂತ ಹೇಳಿದ್ನಲ್ಲ. ಅಮ್ಮ ಮತ್ತೆ ಅವರು? ಅವಳ ಲೆಕ್ಕಕ್ಕಿಲ್ಲ ಬಿಡಿ. ಬೇಡ, ಒಂದಲ್ಲ ಒಂದಿವಸ ನಿನ್ ಗಂಡನು ಆಫೀಸ್ಗೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ನಿನ್ನನ್ನು ಸಂತೋಷವಾಗಿ ಇಟ್ಕೊಳ್ತಾರೆ. ಅವಕಾಶಗಳು ಸಿಕ್ಕೆ ಸಿಗುತ್ತವೆ ವೈದೇಹಿ, ಅವಕಾಶಗಳು ಸಿಗುತ್ತೆ ಅದಕ್ಕೆ, ಆದ್ರೆ ಅದನ್ನ ಬಳಸ್ಕೋಬೇಕು ಅನ್ನೋ ಮನಸ್ಸು ನನ್ನ ಗಂಡನಿಗೆ ಬರುತ್ತೆ ಅನ್ನೋ ನಂಬಿಕೆ ಹೊರಟೋಗಿದೆ ನನಗೆ. ನಂಬಿಕೆ ಕಳ್ಕೋಬೇಡ, ಒಳ್ಳೆ ಮನಸ್ಸುಗಳಿರೋ ಈ ಮನೆಯಲ್ಲಿ ಸದಾ ಒಳ್ಳೇದೇ ಆಗುತ್ತೆ. ವೈದೇಹಿ, ಈ ಕಲರ್ ನಿಂಗೆ ಚೆನ್ನಾಗಿ ಒಪ್ಪುತ್ತೆ, ಈ ಸೀರೆ ನೀನೇ ಇಟ್ಕೋ. ಅದಕ್ಕೆ ಅಣ್ಣ ಅಷ್ಟು ಪ್ರೀತಿಯಿಂದ ನಿಮಗೆ ಅಂತ ತಂದಿದ್ದಾನೆ, ಇದನ್ನ ನೀವೇ ಇಟ್ಕೋಬೇಕು, ಇದು ನಿಮಗೆ ಚೆನ್ನಾಗಿ ಒಪ್ಪುತ್ತೆ. ಎಷ್ಟೇ ಆಗ್ಲಿ ನನ್ನ ತಂಗಿ ಅಲ್ವಾ ವೈದೇಹಿ, 2 ಸೀರೆಲ್ಲ ನೀನು 4 ಸೀರೆ ಬೇಕಾದ್ರೆ ತಂದ್ಕೊಡ್ತೀನಿ. ಅದಕ್ಕೆ ಪ್ಲೀಸ್, ಅದಕ್ಕೆ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ ಯಜಮಾನ್ರು ಸೀರೆ ತಂದಿದ್ದಾರೆ, ಸಂತೋಷನೇ. ಮನೆಯವರೆಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇನ್ನೂ ಸಂತೋಷನೇ. ಆದ್ರೆ ಅವ್ರು ಸೀರೆ ತರಬೇಕಾದ್ರೆ ನಿಮ್ ನೆನ್ಪಾಗ್ಲೇ ಇಲ್ವಲ್ಲ, ಅದೇ ಬೇಜಾರು. ಅಯ್ಯೋ, ನಂಗೊಂದು ಮಣ ತಂದಿದ್ದಾರೆ, ಏನಿಷ್ಟ ಆದ್ರೂ ಹಿಂದೆ ಮುಂದೆ ನೋಡಿದ್ರೆ ತರ್ತಾ ಇರ್ತಾರೆ, ಅದವ್ರ ಹುಟ್ಟುಗುಣ. ಆದ್ರೆ ಬೇರೆಯವರು ಈ ಗುಣನ ಬೇರೆ ರೀತಿ ನೋಡಬಹುದಲ್ವಾ? ಅಂದ್ರೆ ತಮ್ಮ ಆದವನು ತನ್ನ ಹೆಂಡತಿಗೆ ಸೀರೆ ತರೋದ್ ಬಿಟ್ಟು ತನ್ನ ಅಣ್ಣನ ಹೆಂಡತಿಗೆ ಸೀರೆ ತಂದಿದ್ದಾನೆ. ಅಕ್ಕ, ಮೊದ್ಲು ಇವಳನ್ನ ಮನೆಯಿಂದ ಆಚೆ ಕಳಿಸಿ. ಶಾರದಾ, ಏನ್ ಮಾತಾಡ್ತಾ ಇದೀಯಾ? ಏನ್ ಮಾತಾಡ್ತಾ ಇದೀನಿ, ಯಾತಕ್ ಮಾತಾಡ್ತಾ ಇದೀನಿ, ಅದಕ್ಕೆ ಕಾರಣ ಆಗಿದೇನು? ಈ ಮಾತನ್ನೆಲ್ಲ ಕೇಳಿ ಕಳಿಸಕ್ ಮುಂಚೆ ಇವಳ ಮಾತುಗಳು ಈ ಸಂಸಾರನ ಇನ್ನಷ್ಟು ಹಾಳು ಮಾಡಿರುತ್ತೆ. ಮೊದಲು ಕಳಿಸಿ. ಶಾರದಾ, ನೀನ್ ಹೀಗ್ ಮಾತಾಡ್ತಾ ಹೋದ್ರೆ ನನ್ಗೇನು ಅರ್ಥ ಆಗೋಲ್ಲ, ಏನಾಯ್ತು ಅಂತ ಹೇಳು. ಅಲ್ಲಕ್ಕ, ನಮ್ಮ ಯಜಮಾನ್ರು ನಿಮಗ್ ಸೀರೆ ತಂದ್ಕೊಟ್ರಲ್ಲ, ಅದನ್ನ ನೋಡಿ ಜನ ತಪ್ಪು ತಿಳ್ಕೊಂತಾರೆ ಅಂತ